ಅವರಿಬ್ಬರಿಗೆ ಕೇಳ್ಕೋಬೇಕು ಈ ವಿಚಾರನ, ಯಾಕೆಂತಂದ್ರೆ ಅವರು ನಿಜ ನಿಜ ಭರವಸೆ ಕೊಟ್ಟಿದ್ರಲ್ಲ ಅವ್ರ ಬಂಧುಗಳ ಬಗ್ಗೆ ಹೇಳ್ತಿದ್ದೀನಿ, ನೀವು ಅಲ್ಲಿ ಉಲ್ಲೇಖ ಮಾಡಿದ್ರಿ, ಪ್ರಯೋಜನ ಆಯ್ತಾ ಅಂತ ಹೇಳ್ತಾರೆ. ನನಗೆ ಬಹುತೇಕ ಅವ್ರು ಮಾತಾಡಿದ ರೀತಿ ನೋಡಿದ್ರೆ ಯಾವುದೋ ಒಂದು ಕಠಿಣವಾದ ನಿರ್ಧಾರವನ್ನು ನಮ್ಮ ರೈತರ ಪರವಾಗಿ ತಗೋತಾರೆ ಅನ್ನೋದು ನಂಬಿಕೆ ಬಂದಿದೆ ನಮಗೆ ಸದ್ಯಕ್ಕೆ. ಈ ಸದ್ಯ ಇವತ್ತಿನ ಮೀಟಿಂಗ್ದಲ್ಲಿ ಆ ತಜ್ಞರನ್ನ ಕರೆಸಿರ್ತಕ್ಕಂಥದ್ದು, ಮುಖ್ಯ ಮಾಜಿ ನಿವೃತ್ತ ಮುಖ್ಯ ನ್ಯಾಯಾಧೀಶನ ಕರೆಸಿರೋದು, ಆ ಪ್ರಾಧಿಕಾರದ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಅವ್ರಿಗೆ ವಿಶ್ವಾಸ ಇದ್ದು, ಆಮೇಲೆ ಸದನವನ್ನು ಕರೆಯೋದು ಅನಿವಾರ್ಯ ಅಂತಕ್ಕಂಥದ್ದು ನನಗೂ ಅನ್ನಿಸ್ತಾ ಇದೆ, ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದು ಹೌದು ಹೌದು. ಅವರ 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 ತೀರ್ಮಾನ ಏನಾಗುತ್ತೆ ಅನ್ನೋದನ್ನು ಕಾಯ್ತೀವಿ, ಯಾಕೆಂದರೆ ಏಕಾಏಕಿ ಏನು ಇಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ. ಅದು ಬಂದ ತಕ್ಷಣ ನಾವಂತೂ ಎಂದು ಸರಿಯೋದಿಲ್ಲ ಹೋರಾಟದಿಂದ. ಆ ಹೋರಾಟ ಅನಿವಾರ್ಯ ಅಂತ ನಮ್ಗೆ ಕಂಡು ಬಂದಾಗ ಅದು ನಾಳೆಯಿಂದಲೇ ಇಲ್ಲಿ ಕೂತ್ಕೊಂಡು ನಾವೆಲ್ಲರೂ ಕೂಡ ಸುಮಾರು 150 ಸಂಘಟನೆಗಳಿದ್ದಾವೆ, ಕೂತು ಇವಾಗ ಕೂತು ಚರ್ಚೆ ಮಾಡ್ತೀವಿ. ಆ ತೀರ್ಪು ಬರತಕ್ಕ ಕಾಯ್ಬೇಕಾಗತ್ತೆ, ಸಾಯಂಕಾಲ ತನಕ ನೋಡೋಣ. ಎರಡು ಕೂಡ ಹೇಳಿ ಸರ್, ಹೋರಾಟ ಮಾಡಿದ್ರೆ ಹಿಂದೆಲ್ಲ ಅಲ್ಲಿ ಇರ್ತದ್ರೆ ನಾವು ಯಾಕೆ ಬೆಂಬಲ ಕೊಡ್ಬೇಕು ಅಂತ ನಮ್ಮಲ್ಲಿ ಈ ಸ್ಕೀಮ್ ಮಟ್ಟ ಗೊಂದಲ ಎತ್ಕೊಂಡು ಹೋರಾಟ ಮಾಡಿದ್ರು ಸಹ ಪ್ರತಿಫಲ ಸಿಗುತ್ತಾ ಅಂತ ವಿಶ್ವಾಸ. ನಿರಾಶೆ ಯಾಕೆ ಆಗಬೇಕು, ಆಗಿದೆ ಆಗಿರೋ ಅನಾಹುತವನ್ನು ನೆನೆಸ್ಕೊಳ್ಳೋಣ, ದುಃಖ ಪಡೋಣ. ಈಗ ಆಗಬೇಕಾದ್ದು ಒಗ್ಗಟ್ಟಾಗಿ ಆಗಬೇಕಾಗಿದೆ ಅನ್ನೋದನ್ನು ನಾವೆಲ್ಲರೂ ಒಪ್ತೀವಿ. ಇನ್ಮೇಲೆ ಯಾವುದೇ ಪಕ್ಷ ಭೇದ ಮರೆತು, ಬೇರೆ ಬೇರೆ ಸಂಘಟನೆಗಳು ಮರೆತು, ರಾಜ್ಯದ ಹಿತವನ್ನು, ರಾಜ್ಯದ ಜಾನುವಾರು ಹಿತವನ್ನು, ಕುಡಿಯೋ ನೀರಿನ ವಿಚಾರವನ್ನು, ಜಲನೀತಿಯನ್ನು ಬಂದಾಗ, ಗಡಿ ವಿಚಾರ ನಾಡು ಮತ್ತು ಗಡಿ ಬಂದಾಗ ಸಂಪೂರ್ಣವಾಗಿ ಒಂದಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.